ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಪ್ರಭು ಶ್ರೀರಾಮನು ತನ್ನ ತಂದೆಯ ಪತ್ನಿಯರಲ್ಲಿ ಒಬ್ಬಳಾದಂತಹ ಕೈಕೆಗೆ ಕೊಟ್ಟ ವಚನ ಪಾಲನೆಗಾಗಿ ಕಾಡಿಗೆ ಹೋದನು ಕಾಡಿನಲ್ಲಿ ಸೀತೆಯು ಬಂಗಾರದ ಜಿಂಕೆಯಿಂದ ಆಕರ್ಷಿತಳಾದಳು ಆ ಜಿಂಕೆಯನ್ನು ಹಿಡಿಯಲು ಶ್ರೀರಾಮನು ಹೋದನು ಅದೇ ಸಮಯದಲ್ಲಿ ದುಷ್ಟ ರಾವಣನು ಸೀತೆಯನ್ನು ಅಪಹರಿಸಿದನು ಜಟಾಯು ಸೀತೆಯನ್ನು ರಕ್ಷಿಸುವ ಪ್ರಯತ್ನದಲ್ಲಿ ರಾವಣನಿಂದ ಕೊಲ್ಲಲ್ಪಟ್ಟಿತು ನಂತರ ಶ್ರೀರಾಮನು ಸುಗ್ರೀವನಿಗೆ ಮಿತ್ರನಾಗಿ ಅಧರ್ಮಿಯಾದ ವಾಲಿಯನ್ನು ಕೊಂದನು ನಂತರ ಸಮುದ್ರವನ್ನು ದಾಟಿ ಲಂಕೆಯನ್ನು ಪ್ರವೇಶಿಸಿದನು ಶ್ರೀರಾಮನು ಲಂಕಾ ನಗರವನ್ನೇ ನಾಶ ಮಾಡಿ ರಾವಣ ಕುಂಭಕರ್ಣ ಮೊದಲಾದ ದುಷ್ಟ ರಾಕ್ಷಸರನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡನು ಎದೆಷ್ಟು ರಾಮಾಯಣದ ಕಿರುನೋಟವಾದರೆ ಈಗ ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಬಂಧುಗಳೇ ರಾಮಾಯಣದ ಮಹಾಯುದ್ಧವು ಮುಗಿಯುವಷ್ಟರಲ್ಲಿ ಹದಿನಾಲ್ಕು ವರ್ಷಗಳು ಪೂರ್ಣಗೊಂಡಿದ್ದರಿಂದ ಶ್ರೀರಾಮ ಸೀತಾಮಾತೆ ಲಕ್ಷ್ಮಣ ಮತ್ತು ಹನುಮಂತ ಸುಂದರವಾದ ಪುಷ್ಪಕ ವಿಮಾನದಲ್ಲಿ ಕುಳಿತು ಅಯೋಧ್ಯೆಯನ್ನು ತಲುಪಿದರು ರಾಮನ ಆಗಮನಕ್ಕಾಗಿ ತವಕದಿಂದ ಕಾಯುತ್ತಿದ್ದಂತಹ ಭರತ ತಾಯಿಯರು ಮತ್ತು ಅಯೋಧ್ಯೆಯ ಜನರಿಗೆ ಅಪಾರವಾದ ಸಂತೋಷವಾಯಿತು ಶುಭ ಮುಹೂರ್ತದಲ್ಲಿ ರಾಮನಿಗೆ ಅಯೋಧ್ಯೆಯ ಮಹಾರಾಜನಾಗಿ ಪಟ್ಟಾಭಿಷೇಕವಾಯಿತು ರಾಮನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ರಕ್ಷಿಸುತ್ತಿದ್ದರಿಂದ ಜನರು ಬಹಳ ಸುಖ ಸಂತೋಷದಿಂದ ಇದ್ದರು ಆದ್ದರಿಂದ ಇವನ ಆಡಳಿತವು ರಾಮರಾಜ್ಯವೆಂದು ಪ್ರಸಿದ್ಧವಾಯಿತು ಇದೆಷ್ಟು ರಾಮಾಯಣದಲ್ಲಿ ಶ್ರೀರಾಮನಿಗೆ ನಡೆದಂತಹ ಪಟ್ಟಾಭಿಷೇಕದ ವಿಷಯವಾದರೆ ಕಲಿಯುಗದಲ್ಲಿ ಶತಕೋಟಿ ಭಾರತೀಯರು ದಶಕಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಐತಿಹಾಸಿಕ ಕ್ಷಣ ನನಸಾಗುವುದರೊಂದಿಗೆ ದೇಶದ ಇತಿಹಾಸದಲ್ಲಿ ಹೊಸ ಅಧ್ಯಾಯಕ್ಕೆ ಮುನ್ನಡಿ ಬರೆಯಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಹಿಂದೂಗಳ ಆರಾಧ್ಯ ದೈವ ಮರ್ಯಾದ ಪುರುಷೋತ್ತಮ ಎಂದೇ ಕರೆಯಲ್ಪಡುವ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ನಡೆದಂತಹ ರಾಮಮಂದಿರ ನಿರ್ಮಾಣದ ಶಂಕುಸ್ಥಾಪನೆಗಿಂತಲೂ ಐತಿಹಾಸಿಕವಾಗಿ ಅದ್ಭುತವಾಗಿ ಆಕರ್ಷಣೀಯವಾಗಿ ಇರಲಿದೆ ಈ ಪಟ್ಟಾಭಿಷೇಕ ಸೀತಾಪತಿ ರಘುಕುಲರಾಮನ ಜನ್ಮಭೂಮಿಯಲ್ಲಿ ನಿರ್ಮಾಣ ಆಗ್ತಿರುವ ದೇವಸ್ಥಾನದಲ್ಲಿ ಮೂರು ಮಹಡಿ ಇರಲಿವೆ ಎರಡು ಪಾಯಿಂಟ್ ಏಳು ಎಕರೆ ಭೂಮಿಯಲ್ಲಿ ಐವತ್ತೇಳು ಸಾವಿರದ ನಾನೂರು ಚದರ ಅಡಿ ವಿಸ್ತೀರ್ಣದಲ್ಲಿ ರಾಮಮಂದಿರ ನಿರ್ಮಿಸಲಾಗುತ್ತಿದ್ದು ದೇವಾಲಯದ ಉದ್ದ ಮುನ್ನೂರ ಅರವತ್ತಡಿ ಅಗಲ ಇನ್ನೂರ ಮೂವತ್ತೈದು ಅಡಿ ಇರಲಿವೆ ರಾಮ ಜನ್ಮಭೂಮಿಯ ಶಿಖರದವರೆಗಿನ ಎತ್ತರ ನೂರ ಅರವತ್ತೊಂದು ಅಡಿ ಇದ್ದರೆ ಪ್ರತಿ ಮಹಡಿಯ ಎತ್ತರ ಇಪ್ಪತ್ತು ಅಡಿ ಇರುತ್ತೆ ಒಟ್ಟು ಮುನ್ನೂರ ಅರವತ್ತಾರು ಸ್ತಂಭಗಳು ಇರಲಿದ್ದು ನೆಲಮಹಡಿಯಲ್ಲಿ ನೂರ ಅರವತ್ತು ಮೊದಲ ಮಹಡಿಯಲ್ಲಿ ನೂರ ಮೂವತ್ತೆರಡು ಸ್ತಂಭಗಳು ಎರಡನೇ ಮಹಡಿಯಲ್ಲಿ ಎಪ್ಪತ್ನಾಲ್ಕು ಸ್ತಂಭಗಳಿದ್ದು ದೇವಾಲಯಕ್ಕೆ ಪ್ರವೇಶಿಸಲು ಹನ್ನೆರಡು ದ್ವಾರಗಳಿವೆ ಇದೆಷ್ಟು ಕಲಿಯುಗದಲ್ಲಿ ನಡೆಯಬೇಕಿರುವ ಶ್ರೀರಾಮನ ಪಟ್ಟಾಭಿಷೇಕದ ಮಾಹಿತಿಯಾಗಿತ್ತು ಅರೆ ನಾನು ಯಾಕೆ ಇವತ್ತು ಶ್ರೀರಾಮನ ಪಟ್ಟಾಭಿಷೇಕದ ಬಗ್ಗೆ ಇಷ್ಟೊಂದೆಲ್ಲ ಮಾತನಾಡ್ತಿದ್ದೀನಿ ಅಂತ ಯೋಚಿಸ್ತಿದ್ದೀರಾ ಹೌದು ಸ್ನೇಹಿತರೆ ರಾಮಾಯಣದಲ್ಲಿ ಶ್ರೀರಾಮನ ವನವಾಸದ ಕಷ್ಟಗಳೆಲ್ಲವೂ ಕರಗಿ ಆತನ ಪಟ್ಟಾಭಿಷೇಕವಾದಂತಹ ಸುದಿನ ಎಂದು ಆದ್ದರಿಂದ ನಾಡಿನೆಲ್ಲೆಡೆ ಶ್ರೀರಾಮನ ಭಕ್ತರು ಶ್ರೀರಾಮನ ಪಟ್ಟಾಭಿಷೇಕವಾದಂತಹ ಈ ಸುದಿನವನ್ನು ಶುಭ ದಿನವೆಂದು ಆಚರಿಸುತ್ತಿದ್ದಾರೆ ನಮ್ಮ ನಾಡು ಕೂಡ ರಾಮರಾಜ್ಯವಾಗಲಿ ಎಂದು ಶ್ರೀರಾಮನನ್ನು ಬೇಡಿಕೊಳ್ಳುತ್ತಾ ಶ್ರೀರಾಮನ ಪಟ್ಟಾಭಿಷೇಕದ ಮಂತ್ರದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇತ್ಯರ್ಶೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಚತುರ್ವಿಂಶತಿ ಸಹಸ್ರಿಕಾಯಂ ಸಂಹಿತಾಯಂ ಯುದ್ಧಕಾಂಡೆ ಶ್ರೀರಾಮ ಪಟ್ಟಾಭಿಷೇಕೋ ನಾಮ ಏಕತ್ರಿಂಶದುತ್ತರ ಶತತಮಃ ಸರ್ಗ ಇದೆಷ್ಟು ಶ್ರೀರಾಮನ ಪಟ್ಟಾಭಿಷೇಕದ ಮಾಹಿತಿಯಾಗಿತ್ತು ಈ ಮಾಹಿತಿಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನೋಡಿದ್ದೀರಾಂಥ ಭಾವಸ್ಥ यह वीडियो ना इंडम दीनि वन अगेन थैंक यू गाइस, टेक केयर, बाय बाय, जय श्री राम